ಚಿತ್ರರಂಗ ಇವತ್ತು ಸಾಗ್ತಾ ಇರುವಂತಹ ದಿಕ್ಕು ಏನನ್ಸುತ್ತೆ ಇದು ಒಳ್ಳೆಯ ಬೆಳವಣಿಗೆಯಾ ಇಲ್ಲ ಆತಂಕಕಾರಿ ಬೆಳವಣಿಗೆಯಾ ಇದು ಕನ್ನಡ ಚಿತ್ರರಂಗಕ್ಕೆ ಒಳ್ಳೇದಾ ಅಥವಾ ಇದರಿಂದ ಕನ್ನಡ ಚಿತ್ರರಂಗ ಇನ್ನು ಮುಂದೆ ಒಳ್ಳೆಯ ರೀತಿಯಲ್ಲಿ ಸಾಗ್ಲಿಕ್ಕೆ ಸಾಧ್ಯ ಇದೆನಾ ಎಲ್ಲಿವರೆಗೂ ನಮ್ ಸಿನಿಮಾ ಇರುತ್ತೋ ಅಲ್ಲಿವರೆಗೂ ಚಿತ್ರರಂಗ ಇದ್ದೇ ಇರುತ್ತೆ ಎಲ್ಲಿವರೆಗೂ ಅಭಿಮಾನಿಗಳಿದಾರೋ ಅಲ್ಲಿವರೆಗೂ ಕಲಾವಿದರು ಇದ್ದೇ ಇರ್ತಾರೆ ಬೇರೆ ನೆರೆ ರಾಜ್ಯಗಳಲ್ಲೂ ನಾವು ನೋಡ್ತಾ ಇದೇ ಕಷ್ಟಗಳೇ ಇದೆ ಬೇರೆ ರಾಜ್ಯದಲ್ಲೂ ಸುಮಾರು ದಿನದಿಂದ ಥಿಯೇಟ್ರ್ಗಳಲ್ಲಿ ಥಿಯೇಟ್ರಿಗೆ ಪಿಕ್ಚರ್ಗಳೇ ಇಲ್ಲ ಫೀಡಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ನಿಜ ಇದು ಆಗಲಿ ಏನೋ ಇದ್ರ ಮಧ್ಯದಲ್ಲಿ ಒಂದು 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 ಬದಲಾವಣೆ ಆಗಿ ಎಲ್ಲ ಸರಿ ಹೋಗಬೇಕು ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ ಇದು ನಿಂತು ಹೋಗುವಂಥ ಪರಿಸ್ಥಿತಿ ಆಗಬಾರ್ದು ಕಾಟೇರಾ ಸಿನಿಮಾ ತುಂಬಾ ದೊಡ್ಡ ಸಕ್ಸಸ್ ಆಗಿತ್ತು ಒಂದು ರೀತಿ ಕಾಟೇರಾ ಸಿನಿಮಾದಲ್ಲಿ ದರ್ಶನನ್ನು ನೋಡಿದವರು ಏ ಇಲ್ಲಪ್ಪ ದರ್ಶನ್ ಕಂಪ್ಲೀಟ್ ಒಂದ್ ರೀತಿ ಫುಲ್ ಚೇಂಜೇ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ರು ಆದ್ರೆ ಡೆವಿಲ್ ಸಿನಿಮಾ ಮಾಡ್ತಾ ಇದ್ರು ವ್ಯಕ್ತಿತ್ವನೇ ಅವ್ರಿಗೆ ಬಂದ್ಬಿಡ್ತಾ ಅಂತ ಹೇಳ್ತಾ ಇದ್ರು ಅಯ್ಯೋ ದೇವ ಕಾಕತಾಳಿ ಎತ್ತಿರನೇ ಆಗೋಗ್ಬಿಡ್ತದೆ ಇಲ್ಲ ಅದಾಯ್ತು ಇಲ್ಲಿ ಇದಾಯ್ತು ಇದು ಹೀಗಾಯ್ತು ಹೆಚ್ಚು ಕಡಿಮೆ ಅದು ಹೌದು ಅನ್ನೋದ್ರ ಬದಲು ಪರಿಸ್ಥಿತಿ ಅದನ್ನ ಹೌದು ಅನ್ನಿಸ್ತಾ ಇದೆ ಅಷ್ಟೇ ಅದು ನಿಜ ಆಗುವಂತೆ ಕಾಣಿಸ್ತಾ ಇದೆ ಅಷ್ಟೇ ಅಷ್ಟೇ